ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಪವರ್ ಪರ್ಯಟನೆ ಚಾನೆಲ್. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ನವರಾತ್ರಿ ಏಳನೇ ದೇವಿಯಾದ ಕಾಳರಾತ್ರಿ ಮಹಾಕಾಳಿ ದೇವಿಯ ಸಂಪೂರ್ಣ ಮಾಹಿತಿ ರೋಚಕ ಕಥೆಯನ್ನು ಕೇಳೋಣ, ಬನ್ನಿ. ದುಷ್ಟಶಕ್ತಿಗಳಾದ ಶುಂಭ ಮತ್ತು ನಿಶುಂಭ ಎಂಬ ಅಸುರ ಸಹೋದರರು ಶಾಶ್ವತವಾಗಿ ಬದುಕಬೇಕೆಂದು ಮತ್ತು ಯಾವುದೇ ಪುರುಷ ಅಥವಾ ಪ್ರಾಣಿ ಪಕ್ಷಿಗಳಿಂದ ಕೊಲ್ಲಲ್ಪಡಬಾರದೆಂದು ಬ್ರಹ್ಮದೇವನಿಂದ ವರವನ್ನು ಪಡೆದಿರುತ್ತಾರೆ. ಬಳಿಕ ದೇವತೆಗಳನ್ನು ಹಿಂಸಿಸಿ ಅವರುಗಳ ದೈನಂದಿನ ತಪಸ್ಸು, ಪೂಜೆ ಇತ್ಯಾದಿಗಳಲ್ಲಿ ಅಡ್ಡಿಪಡಿಸುತ್ತಾರೆ. ಅಸುರ ಸಹೋದರರ ಕಾಟದಿಂದ ಬೇಸತ್ತ ದೇವತೆಗಳೆಲ್ಲರೂ ಒಟ್ಟಾಗಿ ಸೇರಿ ದೇವಿಯನ್ನು ಪ್ರಾರ್ಥನೆ ಮಾಡುತ್ತಾರೆ. ದೇವತೆಗಳ ಪ್ರಾರ್ಥನೆಯನ್ನು ಮನಗಂಡು ಕರುಣಾಮಯಿ ದುರ್ಗಾ ಮಾತೆಯು ಮತ್ತೊಂದು ದೇವಿಯನ್ನು ಸೃಷ್ಟಿ ಮಾಡುತ್ತಾಳೆ. ದೇವಿಯ ಆವಿರ್ಭಾವದ ನಂತರ ದುರ್ಗೆಯು ಕಪ್ಪು ಬಣ್ಣಕ್ಕೆ ತಿರುಗುತ್ತಾಳೆ. ಹೀಗಾಗಿ ದೇವಿಗೆ ಕಾಳಿಕಾ ಎಂಬ ಹೆಸರು ಬಂತು. ಯುದ್ಧಕ್ಕೆ ಸಿದ್ಧವಾದ ದೇವಿಯನ್ನು ಎದುರಿಸಲು ಶುಂಭ ನಿಶುಂಭರು ಮೊದಲು ದೊಡ್ಡ ಸೈನ್ಯವನ್ನು ಕಳುಹಿಸುತ್ತಾರೆ. ಆದರೆ ಸೋತ ನಂತರ ಅವರು ಚಂಡ ಮತ್ತು ಮುಂಡರನ್ನು ಕಳಿಸುತ್ತಾರೆ. ದೇವಿಯು ಮಹಾಕಾಳಿಯ ರೂಪವನ್ನು ಧರಿಸಿ ಚಂಡಮುಂಡರ ಶಿರಚ್ಛೇದವನ್ನು ಮಾಡಿದ್ದರಿಂದ ದೇವಿಗೆ ಚಾಮುಂಡ ಎಂಬ ಹೆಸರು ಬಂತು. ದಕ್ಷಿಣ ಕಾಳಿಯಾಗಿ, ಅಂಗಾಳ ಪರಮೇಶ್ವರಿಯಾಗಿ, ವಿಷ್ಣುವಿನ ಯೋಗ ನಿದ್ರಾ ಸ್ವರೂಪಳಾಗಿ, ಪುರಾಣ ಮತ್ತು ತಂತ್ರಗಳಲ್ಲಿ ಅಧಿದೇವತೆಯಾಗಿ, ಶಕ್ತಿ ಕಾಲ ಜನ್ಮ ಪುನರ್ಜನ್ಮ ಹಾಗೂ ಮುಕ್ತಿಗೆ ಅಧಿದೇವತೆಯಾಗಿ, ರಾತ್ರಿಯ ವೇಳೆಯಲ್ಲಿ ಜಾಗೃತಳಾಗಿ, ಕಾಳರಾತ್ರಿಯಾಗಿ ಎಲ್ಲ ಶಕ್ತಿಗಳನ್ನು ತನ್ನಲ್ಲಿ ವಿಲೀನಗೊಳಿಸಿ ಅಸುರರನ್ನು ಕೊಂದು ಭೂಮಂಡಲದಲ್ಲಿ ದುಷ್ಟರನ್ನು ಮುಕ್ತಿಗೊಳಿಸಿದ ದೇವಿಯೇ ಕಾಳರಾತ್ರಿಯ ದೇವಿ ಮಹಾಕಾಳಿ. ಮಾತಾಂಗಿ ಕಾಳಿ, ಸ್ಮಶಾನ ಕಾಳಿ, ಬೀಗಳ ಕಾಳಿ, ಭೈರವ ಕಾಳಿ, ತಾರಾಕಾಳಿ, ಷೋಡಶಕಾಳಿ, ಭದ್ರಕಾಳಿ, ದಕ್ಷಿಣಕಾಳಿ, ಕಮಾಲಕಾಳಿ ಎಂಬ ಅನೇಕ ನಾಮಧೇಯಗಳಿಂದ ಕರೆಸಿಕೊಳ್ಳುವ ಕಾಳಿಕಾ ದೇವಿಯು ಯಾವಾಗಲೂ ಲೋಕದ ಹಾಗೂ ಮಾನವ ದೇಹದ ಮಧ್ಯಭಾಗದಲ್ಲಿ ವಾಸ ಮಾಡುವಳು. ಜ್ಞಾನ ಸ್ವರೂಪಳು, ವಿಪತ್ತಿನ ನಾಶ ಮಾಡುವಳು. ಯಾರು ಕಾಳಿಕಾ ದೇವಿಯ ಉಪಾಸನೆ ಮಾಡುತ್ತಾರೋ ಅಂಥ ಭಕ್ತ ಸಮೂಹಕ್ಕೆ ಮನೋವ್ಯಥೆ ದೂರವಾಗುತ್ತದೆ. ದೇಹದಲ್ಲಿನ ಬಾಧೆಗಳು, ಶತ್ರು ಭಯ, ರಾಜನಿಂದ ಭಯ, ಅಗ್ನಿ ಜಲಗಳಿಂದ ಭಯ ನಿವಾರಣೆಯಾಗುತ್ತದೆ. ಆಯಸ್ಸು, ಮಕ್ಕಳು, ಮೊಮ್ಮಕ್ಕಳು ಇವರುಗಳಿಂದ ಕೂಡಿ ಬಹುಸೌಖ್ಯವನ್ನು ಅನುಭವಿಸಿ ಮತ್ತು ಪರಮಲೋಕದಲ್ಲಿಯೂ ಮುಕ್ತಿಗೊಳ್ಳುವರು. ಯುದ್ಧ ಕಾಲದಲ್ಲಿ ಬಂಧನದಲ್ಲಿ ಇರುವಾಗ ಕಾಳಿಕಾ ದೇವಿಯ ಆರಾಧನೆಯಿಂದ ಪುಣ್ಯ ಸಂಪಾದನೆ ಬಿಡುಗಡೆ ಹೊಂದುವರು. ಜನ್ಮ ಕುಂಡಲಿಯಲ್ಲಿ ಸಾಡೆಸಾತಿ, ಅಷ್ಟಮ ಶನಿ ಹಾಗೂ ಇತರ ಶನಿ ಗ್ರಹದ ಪ್ರಭಾವದಿಂದ ಮಾನವರು ನರಳುತ್ತಿದ್ದರೆ ಸ್ಮಶಾನವಾಸಿಯಾದಂಥ ಕಾಳಿಕಾ ದೇವಿಯನ್ನು ಉಪಾಸನೆ ಮಾಡಿದರೆ ಶುಭ ಫಲವನ್ನು ನೀಡುತ್ತಾಳೆ. ಭಕ್ತರ ಸರ್ವ ಇಚ್ಛೆಗಳನ್ನು ಪೂರೈಸುವವಳು ಕಾಳಿಕಾ ಮಾತೆ ಆಗಿದ್ದಾಳೆ. ಇಂದಿನ ಬಣ್ಣ ನೀಲಿ. ನೀಲಿ ಬಣ್ಣವು ಆಕಾಶ ಮತ್ತು ಸಮುದ್ರವನ್ನು ಬಿಂಬಿಸುತ್ತದೆ. ಇಂದಿನ ದೇವಿಯ ಮಂತ್ರವನ್ನು 108 ಬಾರಿ ಹೇಳಿ. ಓಂ ಶ್ರೀ ಕಾಳಿಕಾಯ ನಮಃ ಎಂದು 108 ಬಾರಿ ಹೇಳಿ ತಪ್ಪದೇ ಕಮೆಂಟ್ ಮಾಡಿ. ಇಂದಿನ ಹೂ ಎಲ್ಲ ಬಣ್ಣದ ಹೂಗಳು ಆಗಿವೆ. ನೈವೇದ್ಯ ಉದ್ದಿನಿಂದ ತಯಾರಿಸಿದ ಆಹಾರವನ್ನು ನೀಡುವುದಾಗಿದೆ. ಇದಿಷ್ಟು ನವರಾತ್ರಿಯ ಏಳನೇ ದೇವಿಯಾದ ಕಾಳಿಕಾ ಮಾತೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.